ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರಶಿತಾ ವ್ಲಾಗ್ಸ್ ನೋಡಿ ಡೇ ಟೂ ಮೈಸೂರಿಗೆ ಬಂದು ನೋಡಿ ಹಿಂದಿನ ದಿವಸ ರಾತ್ರಿ ದಸರಾ ನೋಡ್ಕೊಂಡು ಬಂದು ಮರು ದಿವಸ ಸ್ಯಾಟರ್ಡೆ ನಾವು ಶಾಪಿಂಗ್ ಅಂತೇಳಿ ಹೊರಟಿದ್ದೇವೆ. ನೋಡ ಬೆಳಿಗ್ಗೆ ಒಂದು 8:30 ಹೊರಟ್ವಿ, ಯಾಕಂತೇಳಿದರೆ ಬ್ರೇಕ್ಫಾಸ್ಟ್ ಕೂಡ ಆಗಬೇಕಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲಾದರೂ ಶಾಪಿಂಗ್ ಮಾಡಿ ಮತ್ತೆ ಊರಿಗೆ ಹೊರಡು ಅಂತೇಳಿ ಮತ್ತೆ ಶಾಪಿಂಗ್ಗೆ. ನಿನ್ನೆ ದಸರಾಕ್ಕೆ ಹೋಗಿ ನಡೆದು ಕಾಲು ನೋವು ಒಂಚೂರು ಬಂದಿತ್ತು. ಯಾಕಂತೇಳಿದರೆ ಯಾವಾಗಲೂ ಅಷ್ಟೊಂದು ನಡೆಯೋದಿಲ್ಲಲ್ಲ. ನಿನ್ನೆ ತುಂಬ ಅಲ್ಲಿ ಕೂಡ ಸುತ್ತಾಡಿದ್ದು ಮತ್ತು ಬರುವಾಗ ಕೂಡ ನಡ್ಕೊಂಡೇ ಬಂದದಲ್ಲ. ಹಾಗೆ ನೋಡಿ ಇಲ್ಲಿ ಹೋಟೆಲ್ ಕೆಳಕು ಅಕ್ವೇರಿಯಂ ಅಂತ ಬನ್ನಿ ಬನ್ನಿ ಆಟ ಆಡಬೇಕು ಅಂತ ಅವ್ರಿಗೊಂದು ತುಂಬ ಇಂಟ್ರೆಸ್ಟ್. ನೋಡಿ ಇದೊಂದು ಇದು ಸತ್ತಿದೆ ಅಂತ ತಿಳ್ಕೊಳ್ಬೇಡಿ, ಇದು ಜೀವ ಇದೆ ನೋಡಿ, ಮಲಗಿದೆ. ಹೌದು ನಿನ್ನೆ ಬಾಲ ನೋಡಿ ಕ್ಲೋಸ್ ಮಾಡಿ, ಅದಕ್ಕೆ ಕೂಡ ಮಲಗಬೇಡ್ವಾ? ಒನ್ ಡೇಯಲ್ಲಿ ವೆಯ್ಟ್ ಕಮ್ಮಿ ಆಗ್ತದಾ? ಒಂದು ಪರ್ಸೆಂಟ್ ನಡೆದಾಗ ಇವತ್ತು ಕೂಡ ಕಾಫಿ ಕುಡಿಬಿಟ್ಟು ಹೋಗ್ತಿದ್ವಿ ನಾವು. ನೋಡಿ ಇಲ್ಲಿ ಕೂಡ ಮಧುರ್ ಟಿಫಿನ್ ಸಿಗುತ್ತೆ, ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲ ಮತ್ತು ಹತ್ತಿರ ಕೂಡ ತಿಂಡಿಗೆಲ್ಲ ಆರ್ಡರ್ ಕೊಟ್ಟು ತಿಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ. ಜೋರು ಕೂಡ ಹಶು ಆಗಿತ್ತು. ಇಲ್ಲಿ ಕೂಡ ನಾವು ರಿಕ್ಷಾದಲ್ಲೇ ಶಾಪಿಂಗ್ ಅಂತ ಹೊರಟ್ವಿ. ಗೂಗಲಲ್ಲಿ ಸರ್ಚ್ ಮಾಡಿ ನಿಯರ್ ಅಂತೇಳಿ ಮೈಸೂರಿಗೆ ಬಂದು ಸೀರೆ ತಗೊಳ್ಳೋದಿದ್ರೆ ಹೇಗೆ, ಮೈಸೂರು ಸೀರೆ ತಗೊಳ್ಳೋದಿದ್ರೆ ಹೇಗೆ ಅಂತೇಳಿ ಕೇಳ್ತಿದ್ದೆ. ಹಾಗೂ ಇಲ್ಲೇ ಒಂದು ಇವರ ಡ್ರೈವರ್ ತಂದು ಕರ್ಕೊಂಡು ಬಿಟ್ಟಿತ್ತು ಅಲ್ಲಿ ಒಳ್ಳೆ ಅಲ್ಲ ಅಂತೇಳಿ, ಅವ್ರು ದೊಡ್ಡ ಶಾಪಿಂಗ್ ಮಾಲ್ ಹತ್ರವೇ ನಿಲ್ಲಿಸಿದ್ರು. ಅಲ್ಲಿ ತುಂಬ ಸಿಕ್ಕಾಪಟ್ಟೆ ರೇಟು ಜಾಸ್ತಿ. ನಾನು ಅಲ್ಲಿ ಒಂದು ಸ್ಯಾರಿ ತಗೊಂಡೆ, ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ತಗೊಂಡೆ. ತುಂಬ ಚೆನ್ನಾಗಿತ್ತು, ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಅಲ್ಲಿಂದ ಉಮಾ ಟಾಕೀಸ್ ಎದುರು ಒಂದು ಶಾಪಿಂಗ್ ಇದೆ, ಅಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಇದೆ. ಅಲ್ಲಿ ಕೂಡ ಮಕ್ಕಳಿಗೋಸ್ಕರ ನೈಟ್ ಡ್ರೆಸ್ ಎಲ್ಲ ತಗೊಂಡ್ವಿ. ಮತ್ತು ಪುನಃ ರಿಟರ್ನ್ ಬಂದ್ವಿ, ಅಲ್ಲೆಲ್ಲ ಶಾಪಿಂಗ್ ಮಾಡಿ ಪುನಃ ರಿಟರ್ನ್ ಬಂದು ಇನ್ನು ಹೊರಡುವುದಂತೇಳಿ. ನೋಡಿ ಇಲ್ಲಿಂದ ಹೋಗ್ತಾ ಹೋಗ್ತಾ ದೂರ ಆದರೂ ತಿರುಗಾಡಿಕೊಂಡು ಹೋಗುವ ಅಂತೇಳಿ. ಇಲ್ಲಿಂದ ಮಂಗಳೂರಿಗೆ ಹೋಗಲಿಕ್ಕೆ ಕೂಡ 8 hours ಇದೆ. ಹಾಗೆ ಇನ್ನು ಹೊರಡ್ತಿದ್ದೇವೆ, ಎಲ್ಲ ರೂಮ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತು ನಾನು ಯಾವುದು ಸೀರೆ ತಗೊಂಡಿದ್ದೇನೆ ಅಂತೇಳಿ ನಾನೀಗ ನಿಮಗೆ ತೋರಿಸ್ತೇನೆ. ಹಾಗೆ ಮೈಸೂರಿಂದ ಬರುವಾಗ ಏನೆಲ್ಲ ತಗೊಂಡಿದ್ದೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಮೈಸೂರಲ್ಲಿ ಫೋಟೋ ಒಂದು ಎಲ್ಲ ಇಟ್ಬಿಟ್ಟಿದ್ದಾಳೆ ದಿಯಾ, ಅದೇ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅವಳು ಸಿಕ್ಕಿದ್ರೆ ತೋರಿಸ್ತೇನೆ. ಎಲ್ಲೋ ಇಟ್ಬಿಟ್ಟಿದ್ದಾಳೆ, ಅವಳು ತೆಗೆದು ಇಟ್ಬಿಟ್ಟಿದ್ದಾಳೆ. ಮತ್ತು ನಾನು ಏನೆಲ್ಲ ತಗೊಂಡಿದ್ದೇನೆ ಅಂತೇಳಿ ನೋಡಿ. ಅಲ್ಲಿ ನಮಗೆ ಶಾಪಿಂಗ್ ಎಲ್ಲ ಹೋಗುವಾಗ ಉಂಟಲ್ಲ, ಎಲ್ಲಿ ಕೂಡ ನನಗೆ ವೀಡಿಯೋ ತೆಗಲಿಕ್ಕೆ ಅಷ್ಟೊಂದು ಏನು ಹೇಳ್ತಾರೆ ಅಷ್ಟೊಂದು ಸರಿಯಾಗಲಿಲ್ಲ. ಹಾಗೆ ವೀಡಿಯೋ ತೆಗಲಿಕ್ಕೆ ಖಾಲಿ ಹೋಗ್ತಾ ಇರೋದು ಬರ್ತಾ ಇರೋದು ಮಾತ್ರ ವೀಡಿಯೋ ತೆಗಿತಿದ್ದೇನೆ. ಅಂಗಡಿ ಒಳಗಡೆ ಎಲ್ಲ ವೀಡಿಯೋ ತೆಗಲಿಕ್ಕೆ ಅಷ್ಟೊಂದು ಸರಿ ಕಾಣಿಸ್ತಿಲ್ಲ ನನಗೆ. ಹಾಗಾಗಿ ನಾನೀಗ ನಿಮಗೆ ಈಗ ತೋರಿಸ್ತೇನೆ, ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದನ್ನು ಮೊನ್ನೆದು ವಿಡಿಯೋದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ನಾವು ಏನೆಲ್ಲ ತಗೊಂಡಿದ್ದೆ ಅಂತೇಳಿ, ಧ್ಯಾನನಿಗೆ ಟಾಯ್ಸ್ ಎಲ್ಲ ತಗೊಂಡು ಅದೆಲ್ಲ ಹೋಗಿ ಆಗಿದೆ, ಟಾಯ್ಸ್ ಎಲ್ಲ ಕಟ್ ಮಾಡಿ ಆಗಿದೆ. ಒಂದು ಕಾರಲ್ಲಿ ಉಂಟು ಆ ರೀತಿ ನೋಡಿದ್ದೆ. ಇದೇನಿಗೆ ಇಷ್ಟ ಆಗಿ ಈ ಬ್ಯಾಂಗಲನ್ನು ತಗೊಂಡು ನೋಡಿ, ನೋಡಿ ಮುತ್ತಿನ ಬ್ಯಾಂಗಲನ್ನು ತಗೊಂಡು ಇದಕ್ಕೆ 2 ಬಳೆಗೆ 50 rupees. ನೋಡಿ ಚೆಂದ ಇದೆ, ನಾರ್ಮಲಾಗಿ ತುಂಬ ಸ್ಟೈಲ್ ಆಗಿದೆ ನೋಡಿ. ಅದೇ ರೀತಿ ಇದು ಕೂಡ, ಆದರೆ ಇದು ಇಷ್ಟರವರೆಗೆ ಆ ರೀತಿದು ಈ ರೀತಿದೆಲ್ಲ ಹಾಕಲಿಲ್ಲ ಅವಳು, ಹಾಗೆ ಎಂತ ಗೊತ್ತಿಲ್ಲ ಅವಳಿಗೆ ಇಷ್ಟ ಆಯಿತು ಬೇಕಂತ ಹೇಳಿದ್ಲು. ಹಾಗೆ ಇದು ಕೂಡ ತಗೊಂಡು ನೋಡಿದ್ದೆ, 2 hundred rupees. ತುಂಬ ಚೆಂದ ಇತ್ತು ನೋಡಿ. ಹಾಗೆ ಹಾರಗಳು ಕೂಡ ಇತ್ತು, ಮುತ್ತಿನ ಹಾರಗಳು. ಅದೆಲ್ಲ ನಾವು ಯೂಸ್ ಮಾಡೋದಿಲ್ಲ ಅದಕ್ಕೋಸ್ಕರ ನೋಡಿ. ಇದನ್ನು ಅದರ ದೂರ ಕೂಡ ಹೋಗುವಾಗ ಕೂಡ ಹಾಕ್ಕೊಳ್ಬೋದಲ್ಲ, ಚೆಂದ ಇದೆ ನೋಡಿ. ನೋಡಿ ಈಗ ನಾನು ಈಗ ಟೈಟಲ್ ನೋಡಿದ್ರೆ ಗೊತ್ತಾಗಿರ್ಬೋದು, ಮೈಸೂರಿಗೆ ಹೋಗಿ ಮೈಸೂರು ಸಿಲ್ಕ್ ಸ್ಯಾರಿ ತಗೊಳ್ಳೋದಿದ್ರೆ ಹೇಗೆ ಅಂತೇಳಿ. ನನಗೆ ಆ ಬಗ್ಗೆ ಐಡಿಯಾನೇ ಇರಲಿಲ್ಲ, ಆದರೆ ಹೋಗಿ ಒಮ್ಮೆ ತಗೊಳ್ಳುವ ಅಂತೇಳಿ ಆಯಿತು ನೋಡಿ. ಹಾಗೆ ತಗೊಂಡಿದ್ದೆ ನೋಡಿ, ಇಲ್ಲಿ ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿ ಉಂಟು ನೋಡಿ.
ತುಂಬ ಚೆಂದಿದೆ, ತುಂಬ ಲೈಟ್ ವೆಯ್ಟ್, ಕಲ್ಲರ್ ಕೂಡ ಅಷ್ಟೇ ನೋಡಿ, ತುಂಬ ನೋಡಿ ಕಲ್ಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ನೋಡಿ. ನನಗೆ ಕೂಡ ಈ ಕಲ್ಲರ್ ತುಂಬ ಚೆಂದ ಕಾಣಿಸ್ತದೆ ಅಂತೇಳಿ ನಾನೇ ಅನಿಸ್ಕೊಳ್ತಿದ್ದೇನೆ. ಸೀರೆ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಬಂದು, ಇದ್ರ ನಾನು ಎನಿಸಿದ್ದೆ ಮೈಸೂರು ಸಿಲ್ಕ್ ಎಲ್ಲ ಕಮ್ಮಿಗೆ 1,000-2,000 ಹಾಗೆಲ್ಲ ಸಿಗ್ತದಂತೇಳಿ. ಅದೇ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದೇ 3,000 ರುಪೀಸ್ ಇದ್ದದ್ದು. ನಾನು ಫಸ್ಟ್ ಸ್ಯಾರಿ ಇದನ್ನೇ ಸೆಲೆಕ್ಟ್ ಮಾಡಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಇದರಲ್ಲಿ ಬಂದು ಕಲ್ಲರ್ ಕೂಡ ತುಂಬ ವೆರೈಟಿ ಆಗಿತ್ತು, ನನಗಂತೂ ಈ ಕಲ್ಲರ್ ತುಂಬಾ ಇಷ್ಟ ಆಯಿತು ನೋಡಿ. ತುಂಬ ಸಿಂಪಲಾಗಿ ತುಂಬ ನೋಡಿ, ಸೆರೆಗೆ ಬಂದು ಪ್ಲೇನ್ ಈ ರೀತಿ ಕೊಟ್ಟಿದ್ದಾರೆ. ಬ್ಲೌಸ್ ಕೂಡ ರನ್ನಿಂಗ್ ಬ್ಲೌಸೇ, ಸೇಮ್ ಈ ಕಲ್ಲರೇ ಇರೋದು. ತುಂಬ ಚೆನ್ನಾಗಿದೆ ಅಲ್ಲ, ಆಯಿತು. ಇದರ ಬ್ಲೌಸು ಹೊಲಿಸಬೇಕು ಅಂತೇಳಿ. ಮತ್ತು ಈ ಕಲರ್ ಸ್ಯಾರಿ ನನ್ನ ಹತ್ರ ಗ್ರೇ ಕಲರ್ ಇಲ್ಲ, ಹಾಗೆ ಗ್ರೇ ಕಲರೇ ತಗೊಂಡೆ. ನಿಮ್ಗೆ ಕೂಡ ಇಷ್ಟ ಆಗಿರ್ಬೋದಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ನಮ್ಮ ಯಜಮಾನರಿಗೆ ಶರ್ಟ್ ತಗೊಂಡಿದ್ದಾರೆ. ಇದು ಕೂಡ ಹ್ಯಾಂಡ್ ಕ್ರಾಫ್ಟ್ ಸಿಲ್ಕ್ ಶರ್ಟ್. ಇದು ಕೂಡ ಗೋಲ್ಡನ್ ಕಲರ್ ಟೈಪ್ ಶರ್ಟು, ತುಂಬ ಚೆಂದ ಇದೆ ನೋಡಿ. ಹ್ಯಾಂಡ್ ಕ್ರಾಫ್ಟ್ ಅಂತ ಇದು ಹ್ಯಾಂಡ್. ಇದು ಕೂಡ 1,500 ಶರ್ಟಿಗೆ, ಇದಕ್ಕೆ ಕೂಡ ಇಲ್ಲಿ ಫಸ್ಟ್ ಪ್ರೈಸೇ 3,000 ಈ ರೀತಿ, ಅದಕ್ಕಿಂತ ಕಡಿಮೆ ಬೆಲೆಗೆಲ್ಲ ಇಲ್ಲ. ಹ್ಯಾಂಡ್ ಕ್ರಾಫ್ಟು, ಹ್ಯಾಂಡ್ ಮೇಡ್ ಶರ್ಟು ಸ್ಯಾರೀಸ್ ಎಲ್ಲ ತುಂಬ ಚೆಂದ ಇತ್ತು. ಮತ್ತು ನಾನು ನಮಗೆ ತಗೊಳ್ಳೋದು ಹಾಗೆ ಮಕ್ಕಳಿಗೆ ಕೂಡ ತಗೊಂಡಿದ್ದೇನೆ. ಮಕ್ಕಳಿಗೆ ಅಂತೇಳಿ ನಾರ್ಮಲ್ ನೈಟ್ ಡ್ರೆಸ್ ತಗೊಂಡೆ, ದಿಯನ್ಗೆ ಕೂಡ ತಗೊಳ್ಳಿ, ನಮ್ಮ ದ್ಯಾನನ್ಗೆ ನೈಟ್ ಡ್ರೆಸ್. ಇದು ಮಾತ್ರ ಸ್ಯಾರಿ ಮತ್ತು ಶರ್ಟ್ ಒಂದು ಶಾಪಲ್ಲಿ ತಗೊಂಡದ್ದು. ಇದೆಲ್ಲ ಉಮಾ ಟಾಕೀಸ್ ಹತ್ತಿರ, ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗ್ತದೆ ಡ್ರೆಸ್ಗಳು, ಹಾಗೆ ಅಲ್ಲಿ ತಗೊಂಡೆ. ಇದಂತೂ ತುಂಬ ಇದರೊಳ ಪ್ರೈಸ್ ಬಂದು ಹೀಗೆ ಎಲ್ಲ ತಗೊಂಡೆ, ತುಂಬ ಒಂಥರ ಒಳ್ಳೆ ಇತ್ತು. ತುಂಬ ಬಟ್ಟೆಗಳು ಕೂಡ ತುಂಬ ಒಳ್ಳೆ ರೀತಿಯಾಗಿತ್ತು, ಒಳ್ಳೆದಿತ್ತು. ಹಾಗೆ ಇದನ್ನು ತಗೊಂಡೆ, ಅವಳಿಗೆ ಒಂದೆರಡು ಸೆಟ್ ತಗೊಂಡೆ. ಇದಕ್ಕೆ ಬಂದು ಬ್ಲೂ ಇದನ್ನು ತಗೊಂಡೆ. ಮತ್ತು ಧ್ಯಾನ ನೋಡಿ, ಮತ್ತು ಇದೊಂದು ನಾನೊಂದು 90 ಮನೆಯಲ್ಲಿ ಹಾಕುವಂಥದ್ದು ಇದೊಂದು ತಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಕ್ಲಾತ್ ಒಳ್ಳೆಯದು ನೋಡಿ, ಕ್ಲಾತ್ ಕೂಡ ಕಲ್ಲರ್ ಕೂಡ ಇದೆಲ್ಲ 250-200 ಆ ರೀತಿ ಸಿಗ್ತದೆ ಅಲ್ಲೆಲ್ಲ. ತುಂಬ ತಗೊಂಡೆ, ತುಂಬ ಒಳ್ಳೆಯದು ಕ್ಲಾತ್ ಕೂಡ. ಇಷ್ಟೇ ನಾವು ನೋಡಿ. ನೆಕ್ಸ್ಟ್ ನಾನೊಂದು ಟಾಪ್ ಕುರ್ತಿ ತಗೊಂಡೆ. ಇದಂತೂ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನನಗೆ ಸಿಕ್ಕಿದ್ದು, ತುಂಬ ಚೆಂದ ಇತ್ತು ನೋಡಿ. ಎಂಬ್ರಾಯ್ಡರಿಂಗ್ ಟೈಪ್ ಬಂದಿದೆ ಇದರಲ್ಲಿ ನೋಡಿ, ಎಂಬ್ರಾಯ್ಡರಿಂಗ್ ಫುಲ್ಲು ಎಲ್ಲ ಸಣ್ಣ ಸಣ್ಣದಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಬಂದು 400 ರುಪೀಸ್ ಈ ನಾರ್ಮಲ್ ಪ್ರೈಸ್, 350 ಮಾಡಿಕೊಟ್ರು. ತುಂಬ ಚೆಂದ ಇತ್ತು, ತುಂಬ ಚೆಂದ ಅಂತ ಹೇಳಿದರೆ ತುಂಬ ಚೆಂದ. ಇದು ಬಂದು ಕಲರ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಬಂದು ಒಂಥರ ಸಾಫ್ಟ್ ಮೆಟೀರಿಯಲ್ ಕಾಟನ್ ಕೂಡ ಇದು ಬಂದು. ಈಗ ಇನ್ನೊಂದುಂಟು, ಇದೊಂಥರ ಇದರಲ್ಲಿ ಎರಡು ಮಿಕ್ಸೆಡ್ ಅಂತ ಹೇಳಿದರೆ ಕಾಟನ್ ಮತ್ತು ಯಾವುದೋ ಒಂದು ಮೆಟೀರಿಯಲ್ ಒಂಥರ ರಫ್ ಆಗಿ ಅದರ ರೀತಿ ಒಂಥರ ಸಾಫ್ಟ್ ಅಲ್ಲ ಇದು ಒಂದು. ಆದರೂ ಕೂಡ ಇದರಲ್ಲಿ ಕೂಡ ಫುಲ್ ಎಂಬ್ರಾಯ್ಡರಿಂಗ್ ನೋಡಿ, ತುಂಬ ಚೆಂದ ಇತ್ತು ನೋಡಿ. ಇಲ್ಲಿ ಕೆಳಗಡೆ ಕೂಡ ಎಂಬ್ರಾಯ್ಡರಿಂಗ್ ಕೊಟ್ಟಿದ್ದಾರೆ. ಇದು ಕೂಡ 400-350 ಕೊಟ್ಟರು ಅಲ್ಲಿಗೆ, ತುಂಬ ಇಷ್ಟ ಆಯಿತು ನೋಡಿ. ಈ ವಿಡಿಯೋ ಇಷ್ಟೇ, ನಿಮಗೂ ಕೂಡ ನನ್ನ ಸ್ಯಾರಿ ಕುರ್ತೀಸ್ ಎಲ್ಲ ಇಷ್ಟ ಆಗಿರ್ಬೋದು, ಮಕ್ಕಳ ಡ್ರೆಸ್ ಎಲ್ಲ ಇಷ್ಟ ಆಗಿರ್ಬೋದು. ಮಕ್ಕಳ ಡ್ರೆಸ್ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ತಗೊಂಡದ್ದು ನಾನಂತೂ, ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.